ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ಮಂಜೇಶಂ ಆಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೋದ ವಿಡಿಯೋದಲ್ಲಿ ನಾನು ಹೇಗೆ ಕೈಕಲೆಲ್ಲ ಹಾಕಿ ವರಮಹಾಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಗೆ ಗ್ರ್ಯಾಂಡ್ ಆಗಿ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೋದ ವಿಡಿಯೋದಲ್ಲಿ ಕೈಕಲೆಲ್ಲ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಬರೀ ಕೈನ ಯೂಸ್ ಮಾಡ್ಕೊಂಡು ವರಮಹಾಲಕ್ಷ್ಮಿ ಬಗ್ಗೆ ಗ್ರ್ಯಾಂಡ್ ಆಗಿ ಹೇಗೆ ಅಲಂಕಾರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಬೆಲ್ ಐಕಾನ್ ಒತ್ತಿ ನಮ್ದು ಹೊಸ ವಿಡಿಯೋ ಏನಾದ್ರು ಇದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈಗ ವರಮಹಾಲಕ್ಷ್ಮಿ ಬಗ್ಗೆ ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿ ಹೇಗೆ ಸೀರೆ ಉಡಿಸೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಮಾಮೂಲಿ ಇದು ಚೊಂಬು ಪಿನ್ಗೆ, ಇದಕ್ಕೆ ಮಾಮೂಲಿ ಹಿಂದೆ ಒಂದು ಕಟ್ಟಿ ಸಾಕು. ಹಿಂದೆ ಒಂದು ಕಟ್ಟಿ ಕಟ್ಟಿ ಸಾಕು. ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಕಡೆ ಒಂದು 3 ಮೀಟರ್ ಬಿಟ್ಕಳಿ, ಈ ಕಡೆನೂ ಒಂದು 3 ಮೀಟರ್ ಉದ್ದ ಬಿಟ್ಕಳಿ, ಎರಡು ಸೈಡ್ನು ಉದ್ದ ಬಿಟ್ಕಳಿ, ತೆಲುಗು ಮತ್ತೆ ಆ ಕಡೆನೂ ಉದ್ದ ಬಿಟ್ಕಳಿ. ಹಿಂದಿನ ಏನ್ ಮಾಡಿ ಮಧ್ಯದಲ್ಲಿ ಈ ತರ ನೆರಿಗೆ ಇಟ್ಕೊಳ್ಳಿ.
Thank you.
ನೋಡಿ, ಇದು ಫುಲ್ ಸಿಂಪಲ್ ಆಗಿ ಸೀರೆ ಉಡ್ಸೋದು. ಬರೀ ಒಂದು 10-15 ನಿಮಿಷದಲ್ಲಿ ಸಿಂಪಲ್ ಆಗಿ ಬೇಗನೆ ಸೀರೆ ಉಡ್ಸ್ಬಿಡ್ಬೋದು. ಇದು ಫುಲ್ ಈಸಿ. ಇದು ಅದೆಲ್ಲ ಈಗ ಏನು ಮಾಡೋಕ್ಕಾಗಲ್ಲ, ಬೇಗನೆ ಉಡಿಸ್ಬೇಕು ಅಂದವ್ರಿಗೆ ಇದು ಬೇಗ ಉಡ್ಸ್ಕೊಂಡು ಈ ಥರ ನೀಟಾಗಿ ಚೆನ್ನಾಗಿ ಕಾಣೋ ಥರ ಅಲಂಕಾರ ಮಾಡ್ಕೋಬೋದು. ಹೂವುಗಳು ನೋಡಿ, ಇಷ್ಟೇ ಸಾಕು, ಸಿಂಪಲ್ ಆಗಿ ಸಾಕು, ಸಿಂಪಲ್ ಆಗಿದ್ರೆ ಸಾಕು ಹೂವುಗಳು. ನೋಡಿ, ಇದು ಸಿಂಪಲ್ ಆಗಿ ಸೀರೆ ಉಡ್ಸೋದು. ಈ ಥರ ಸೀರೆ ಉಡ್ಸೋದು ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಥ್ಯಾಂಕ್ ಯು.